बीके हरिप्रसाद वर्सस सिद्धरामय्या मुसुकिना गुद्दाट सीएम विरुद्ध गुड़गिद्द हरिप्रसाद जोते संधान सभे हैदराबाद नली नडेयलिदे हाईकमांड संधान सूत्र नेने संजे हैदराबाद के तेरळिदारे बीके हरिप्रसाद इंदु सीडब्ल्यूसी सभेयल्ली सिद्धरामय्या भागियागलिद्दारे रात्रिये हैदराबाद के होद डीसीएम बीके शिवकुमार हैदराबाद नली नडेयलिदे हाईकमांड संधान सूत्र नेन्ने संजे हैदराबाद के तेरळिदारे बीके हरिप्रसाद खर्गे नेतृत्व में संधान सभे नडेयो साध्यते इदे नेने सतीश परमेश्वर बळियू बेसरवन्न होरहाकिद्रु हरिप्रसाद हाईकमांड संधान सभे बग्गे तिळिसिद्रु इब्बरु सचिवरु इवत्तु संधान सभे नडेयदिद्रे देहलियल्लि ई बग्गे मातुकते आगुवंतह साध्यते इदे ಯಾವ ಸಂಧಾನ ಸೂತ್ರ ಪ್ರಸ್ತಾಪ ಮಾಡುತ್ತಾರೆ ಅನ್ನೋದೇ ಕುತೂಹಲ ಶಿಸ್ತು ಸಮಿತಿ ನೋಟಿಸ್ ಗೆ ಉತ್ತರ ನೀಡಿದ್ದಾರೆ ಬಿಕೆ ಹರಿಪ್ರಸಾದ್ ಹೈದರಾಬಾದ್ ನಲ್ಲಿ ಹೈಕಮಾಂಡ್ ಸಂಧಾನ ಸೂತ್ರ ನಡೆಯಲಿದೆ ಇವತ್ತು ಸಂಧಾನ ಸಭೆ ನಡೆಯದೇ ಇದ್ದರೆ ದೆಹಲಿಯಲ್ಲಿ ಮಾತುಕತೆ ಆಗುವಂತಹ ಸಾಧ್ಯತೆ ಇದೆ ಈ ಅಸಮಾಧಾನವನ್ನ ಮುಸುಕಿನ ಗುದ್ದಾಟವನ್ನ ಹೋಗಲಾಡಿಸೋದಕ್ಕೆ ಯಾವ ರೀತಿಯಾದಂತಹ ಸಂಧಾನ ಸೂತ್ರವನ್ನ ಪ್ರಸ್ತಾಪ ಮಾಡುತ್ತಾರೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ ಬಿಕೆ ಹರಿಪ್ರಸಾದ್ ವರ್ಸಸ್ ಸಿದ್ದರಾಮಯ್ಯ ಮುಸುಕಿನ ಗುದ್ದಾಟ ಈ ಗುದ್ದಾಟಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ ಹೈದರಾಬಾದ್ನಲ್ಲಿ ಹೈಕಮಾಂಡ್ ಸಂಧಾನ ಸಭೆ ನಡೆಯಲಿದೆ ನೆನೆ ಸಂಜೆನೆ ಬಿಕೆ ಹರಿಪ್ರಸಾದ್ ಹೈದರಾಬಾದ್ ಹೋಗಿದ್ದಾರೆ ರಾತ್ರಿಯೇ ಹೈದರಾಬಾದ್ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಖರ್ಗೆ ನೇತೃತ್ವದಲ್ಲಿ ಈ ಸಂಧಾನ ಸಭೆ ನಡೆಯುವಂತಹ ಸಾಧ್ಯತೆ ಇದೆ ಬಿಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ಹೈಕಮಾಂಡ್ ಯತ್ನವನ್ನ ನಡೆಸುತ್ತಾ ಇದೆ ನೇರ ನೇರವಾಗಿ ಬಿಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು ಬಹುತೇಕ ಎಲ್ಲಾ ವೇದಿಕೆಗಳಲ್ಲಿ ಇದನ್ನ ಸ್ಟಾಪ್ ಮಾಡಬೇಕು ಅಂತ ಇದೀಗ ಹೈಕಮಾಂಡೇ ಮುಂದಾಗಿದೆ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು ಬಿಕೆ ಹರಿಪ್ರಸಾದ್ ಗೆ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಇವತ್ತು ಹೈದರಾಬಾದ್ ನಲ್ಲಿ ಸಂಧಾನ ಸಭೆ ನಡೆಯೋದು ಪಕ್ಕನಾ ಒಂದ ವೇಳೆ ಅಲ್ಲಿ ಸಭೆ ನಡೆದಿಲ್ಲ ಅಂದ್ರೆ ದೆಹಲಿಯಲ್ಲಿ ಮಾತುಕತೆ ನಡೆಯುತ್ತೆ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಎಸಿಸಿ ಇಂದ ಎರಡು ದಿನಗಳ ಕಾಲ ಸಿಡಬ್ಲ್ಯೂಸಿ ಮೀಟಿಂಗ್ ಹೈದರಾಬಾದ್ ನಲ್ಲಿ ನಡೀತಾ ಇದೆ ಸೋ ಇದರ ಭಾಗವಾಗಿ ಎಲ್ಲರೂ ಕೂಡ ಹೈದರಾಬಾದ್ ಗೆ ತೆರಳಿದ್ದಾರೆ ನಿನ್ನೆ ಸಂಜೆ ನಾಲ್ಕು ಹತ್ತರ ಫ್ಲೈಟ್ ನಲ್ಲಿ ಹರಿಪ್ರಸಾದ್ ಕೂಡ ಹೋಗಿದ್ದಾರೆ ಮತ್ತೆ ಸಿಎಂ ಕೂಡ ಇವತ್ತು ತೆರಳುತ್ತಾ ಇದ್ದಾರೆ ಹಾಗಾಗಿ ಇಸಿ ಮೀಟಿಂಗ್ ನ ಬಳಿಕ ಇವರ ಜೊತೆಗೆ ಒಂದು ಸಂಧಾನ ಸಭೆ ನಡೆಯುವಂತಹ ಮಾತುಕತೆಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಹಾಗೂ ಪರಮೇಶ್ವರ್ ಭೇಟಿಯಾದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆಗೆ ಒಂದು ಸಭೆ ನಡೆಯುವಂತಹ ಒಂದು ಚರ್ಚೆ ಕೂಡ ನಡೆದಿದೆ ಜೊತೆಗೆ ಆಪ್ತರ ಬಳಿ ಕೂಡ ಈಗ ಹೈದರಾಬಾದ್ ನಲ್ಲಿ ಒಂದು ಸಂಧಾನ ಸಭೆ ನಡೆಯುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಇಬ್ಬರು ಸಚಿವರು ಹಂಚಿಕೊಂಡಿದ್ದಾರೆ ಹೀಗಾಗಿ ಅದು ಖರ್ಗೆ ನೇತೃತ್ವದಲ್ಲಾಗತ್ತಾ ಅಥವಾ ರಾಹುಲ್ ಗಾಂಧಿ ನೇತೃತ್ವದಲ್ಲಾಗತ್ತಾ ವೇಣುಗೋಪಾಲ್ ಅವರ ನೇತೃತ್ವದಲ್ಲಾಗತ್ತಾ ಅನ್ನುವಂಥದ್ದು ಗೊತ್ತಿಲ್ಲ ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಸಭೆ ಆಗಬೇಕು ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಯಾಕೆಂದ್ರೆ ಇದು ಪದೇ ಪದೇ ಈ ರೀತಿ ಆಗ್ತಾ ಇರೋದ್ರಿಂದ ಪಕ್ಷಕ್ಕೆ ಒಂದು ಕಡೆ ಡ್ಯಾಮೇಜ್ ಆಗುತ್ತೆ ಮತ್ತು ಮುಂಬರುವಂತ ಲೋಕಸಭಾ ಚುನಾವಣೆಯ ಮೇಲೂ ಕೂಡ ಅದು ಪರಿಣಾಮ ಬೀರಬಹುದು ಯಾಕಂದ್ರೆ ಹರಿಪ್ರಸಾದ್ ಅವರು ಹಾಕೊಂಡಿರುವಂತ ಯೋಜನೆಯನ್ನ ನೋಡಿದ್ರೆ ಇನ್ನು ಜನವರಿಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅನ್ನುವಂಥದ್ದು ಇದೆ ಮೊನ್ನೆ ನಡೆದದ್ದು ಕೇವಲ ಪೂರ್ವಭಾವಿ ಸಭೆ ಹಾಗಾಗಿ ಒಂದು ದೊಡ್ಡ ಮಟ್ಟದ ಸಭೆ ಏನಾದರೂ ನಡೆಸಿ ಅಲ್ಲಿ ಮತ್ತೆ ಸಿದ್ದರಾಮಯ್ಯನವರ ವಿರುದ್ಧ ಇರಬಹುದು ಅಥವಾ ಸರ್ಕಾರದ ಕೆಲ ಸಚಿವರ ವಿರುದ್ಧ ಮಾತನಾಡಿದ್ರೆ ಪಕ್ಷಕ್ಕೆ ಮುಜುಗರ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹರಿಪ್ರಸಾದ್ ಅವರನ್ನ ಕಾಂಗ್ರೆಸ್ ಕಡೆಗಣಿಸಿತು ಅನ್ನುವಂತಹ ಕಾರಣಕ್ಕಾಗಿ ಒಂದಷ್ಟು ಜಿಲ್ಲೆಗಳಲ್ಲಿ ಅದು ಅಫೆಕ್ಟ್ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ ಹಾಗಾಗಿನೇ ಹೈಕಮಾಂಡ್ ಇವರ ನಡುವೆ ಒಂದು ಸಂಧಾನ ಸಭೆಯನ್ನ ನಡೆಸಿ ಒಂದು ಸಂಧಾನ ಸೂತ್ರವನ್ನ ಕಂಡುಕೊಳ್ಬೇಕಾಗತ್ತೆ ಆದ್ರೆ ಆ ಸಂಧಾನ ಸೂತ್ರ ಏನು ಅನ್ನುವುದು ಸದ್ಯಕ್ಕಿರುವಂತದ್ದು ಹರಿಪ್ರಸಾದ್ ಅವರಿಗೆ ಯಾವ ಮಂತ್ರಿ ಮಾಡ್ತಾರೆ ಮತ್ತು ಅವ್ರಿಗೆ ಬೇರೆ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ ಸೊ ಆ ಒಂದು ಸಂಧಾನದ ತೀರ್ಮಾನಗಳಾದ್ರೆ ಮಾತ್ರ ಬಹುಶಃ ಇದು ತಣ್ಣಗಾಗತ್ತೆ ಇಲ್ಲದೆ ಹೋದ್ರೆ ಮತ್ತೆ ಇದು ಹಾಗೆ ಮುಂದುವರಿಯುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ ಶ್ವೇತಾ ಓಕೆ ಥ್ಯಾಂಕ್ ಯು ಮರುತೇಶ್ ಮಿಲಾ ಡೀಟೇಲ್ಸ್ ಗೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.